ಜನರಲಿ ಶಕ್ತಿ ಇಲ್ಲ ಯಾಕಂದ್ರೆ ಮಾನಸಿಕ ಲೂಸ್ ಮೋಷನ್ ನೀವು ಕೆಟ್ಟ ಆಹಾರ ತಿಂದು ಲೂಸ್ ಮೋಷನ್ ನಿಲ್ಲಿಸೋಕೆ ಪ್ರಯತ್ನಿಸಿದ್ರೆ ಅದು ಕೆಲಸ ಮಾಡಲ್ಲ ನೀವಿಷ್ಟು ಮಾಡಿ ಇವತ್ತು ಮಲಗೋಕೆ ಮೊದಲು ಅದನ್ನು ಕೆಳಗಿಟ್ಟು ಮಲಗಿ ಸ್ವಲ್ಪ ಸಮಯ ಆದಮೇಲೆ ಇವಿಲ್ಲಿ ಸುಮ್ಮನೆ ಕೂತ್ರೆ ನಿಮ್ಮ ಸುತ್ತ ಇರೋದೆಲ್ಲ ಅನುರಣಿಸುತ್ತೆ ಯಾವುದೇ ನಿರ್ದಿಷ್ಟ ಮುದ್ರೆಯನ್ನು ಬಳಸದೆ ಇದನ್ನು ಮಾಡೋದಕ್ಕೆ ಸಾಧ್ಯನಾ ಹೌದು ದೀಸ್ ಆರ್ ಆಲ್ ಸ್ಮಾಲ್ ಹೆಲ್ಪ್ ಲಿಟಲ್ ಅಸಿಸ್ಟೆನ್ಸ್ ಇದೆಲ್ಲ ಸಣ್ಣ ಪುಟ್ಟ ಸಹಾಯಗಳಷ್ಟೇ ನೀವು ಶಿವ ಅಥವಾ ಕೃಷ್ಣನನ್ನು ಮುದ್ರೆ ಹಿಡಿದು ಹೀಗೆ ಕೂತಿದ್ದು ನೋಡಿರಲ್ಲ ಹಾಗೇನೆ ತೀವ್ರವಾಗಿದ್ದರು ನಾನು ಹೀಗೆ ಕೂರೋದನ್ನು ನೀವು ನೋಡಲ್ಲ ಇಲ್ಲ ನಾನು ಶಾಂಭವಿ ಅಥವಾ ಇನ್ನೇನನ್ನು ಅಭ್ಯಾಸ ಮಾಡ್ತಾ ಇರೋದನ್ನ ನೀವು ನೋಡಲ್ಲ ನಾನು 20 ಸೆಕೆಂಡ್ ಕಣ್ಣು ಮುಚ್ಚಿದ್ರೆ ಆಯಿತು ಆ ದಿನಕ್ಕೆ ನಾನು ರೆಡಿ ಇದೆಲ್ಲ ಒಳ್ಳೆಯ ಸಹಾಯ ಆದರೆ ಅದಕ್ಕೆ ಇದೊಂದೇ ದಾರಿನ ಇಲ್ಲ ನೀವು ಸುಮ್ಮನೆ ಕೂರಬಹುದು ಸುಮ್ಮನೆ ಕೂರುವುದನ್ನು ಕಲಿತರೆ ಪ್ರಚಂಡವಾಗಿ ತೀವ್ರವಾಗ್ತೀರಿ ಸದ್ಯಕ್ಕೆ ನಿಮ್ಮ ಶಕ್ತಿ ಸುಮ್ಮನೆ ಖರ್ಚಾಗ್ತಿದೆ ಕೊನೆಯಿಲ್ಲದಿರೋ ಅನಗತ್ಯ ಚಟುವಟಿಕೆಗಳಲ್ಲಿ ನಿಮ್ಮಲ್ಲಿ ಅಷ್ಟೊಂದು ಮಾನಸಿಕ ಲೂಸ್ ಮೋಷನ್ ಇರುವಾಗ ಶಕ್ತಿ ಇರೋದು ಹೇಗೆ ಸಾಧ್ಯ ನಿಮಗೆ ಲೂಸ್ ಮೋಷನ್ ಆದಾಗ ಎಷ್ಟು ನಿಶಕ್ತತೆ ಅನಿಸುತ್ತೆ ಅಲ್ವಾ ಹೌದೋ ಅಲ್ವೋ ಈಗ ಮಾನಸಿಕ ಲೂಸ್ ಮೋಷನ್ ಆಗುತ್ತಿದೆ ಅದಕ್ಕೆ ಜನರಿಗೆ ಶಕ್ತಿ ಇಲ್ಲ ಯಾವಾಗಲೂ ಸುಮ್ಮನೆ ತಿಂದು ಮಲಗಬೇಕು ಅನ್ಸತ್ತೆ ಯಾಕಂದರೆ ಮನಸ್ಸಿನ ಲೂಸ್ ಮೋಷನ್ ತುಂಬ ಸುಸ್ತಾಗಿಸುತ್ತೆ ನಿಮಗೆ ದೈಹಿಕ ಲೂಸ್ ಮೋಷನ್ ಆದರೆ ಎಷ್ಟು ಸುಸ್ತಾಗತ್ತೆ ಅಂತ ಗೊತ್ತು ತಾನೆ ಅಲ್ವಾ ಇದು ಅಷ್ಟೇ ಸುಸ್ತು ಮಾಡುತ್ತೆ ಜನ ದಿನಕ್ಕೆ 8-10 ಗಂಟೆ ಮಲಗ್ತಿದ್ದಾರೆ ತುಂಬ ಕೆಲಸ ಮಾಡ್ತಿರೋದ್ರಿಂದ ಅಲ್ಲ ಅಥವಾ ದೇಹ ಕೆಟ್ಟ ಸ್ಥಿತಿಯಲ್ಲಿದೆ ಅಂತಲ್ಲ ಮನಸ್ಸಿನ ಲೂಸ್ ಮೋಷನ್ ಅಷ್ಟೇ ಮನಸ್ಸಿನ ಲೂಸ್ ಮೋಷನ್ ನಿಲ್ಲಿಸಿದರೆ ಇದನ್ನು ಅತ್ಯಂತ ತೀವ್ರಗೊಳಿಸೋಕೆ ಬೇಕಾದಷ್ಟು ಶಕ್ತಿ ಇದೆ ಮನಸ್ಸಿನ ಲೂಸ್ ಮೋಷನ್ ನಿಲ್ಲಿಸೋದು ಹೇಗೆ ನಿಮಗೆ ದೈಹಿಕ ಲೂಸ್ ಮೋಷನ್ ಇದ್ದರೆ ಮೊದಲು ಮಾಡಬೇಕಾಗಿರೋದು ಏನು ಏನು ಟಾಯ್ಲೆಟ್ಗೆ ಓಡ್ತೀವಿ ಅದು ಗೊತ್ತು ನಾನು ಕೇಳ್ತಿರೋದು ಅದಕ್ಕೆ ಪರಿಹಾರವಾಗಿ ನೀವು ಮೊದಲು ಮಾಡೋದೇನು ಪರಿಹಾರವಾಗಿ ಮೊದಲು ಮಾಡುವ ಕೆಲಸ ಏನು ಮೊದಲು ತಿನ್ನೋದನ್ನು ನಿಲ್ಲಿಸ್ತೀರಿ ಅಲ್ವಾ ಹೌದೋ ಅಲ್ವೋ ಲೂಸ್ ಮೋಷನ್ ಅಂದರೆ ನಾವು ದೇಹಕ್ಕೆ ಬೇಡವಾಗಿದ್ದನ್ನು ಏನೋ ತಿಂದಿದ್ದೀವಿ ಅಂತ ಅದನ್ನು ಹೊರಗೆ ಹಾಕೋದಕ್ಕೆ ಪ್ರಯತ್ನಿಸ್ತಿದೆ ಅಲ್ವಾ ದೇಹಕ್ಕೆ ಇಷ್ಟವಾಗದೆ ಇರುವುದನ್ನು ನೀವು ಸೇವಿಸಿದ್ದೀರಿ ಅದನ್ನು ಹೊರಗೆ ಹಾಕ್ತಿದೆ ಮೊದಲು ಮಾಡುವ ಕೆಲಸ ಆಹಾರದಿಂದ ಸ್ವಲ್ಪ ಸಮಯ ದೂರ ಇರೋದು ನೀವು ಕೆಟ್ಟ ಆಹಾರ ತಿಂದು ಲೂಸ್ ಮೋಷನ್ ನಿಲ್ಲಿಸೋಕೆ ಪ್ರಯತ್ನಿಸಿದರೆ ಅದು ಕೆಲಸ ಮಾಡಲ್ಲ ಅದೇ ರೀತಿ ಮನಸ್ಸು ಕೂಡ ಮನಸ್ಸಿನ ಕೆಟ್ಟ ಆಹಾರ ಅಂದರೆ ಯು ಹ್ಯಾವ್ ಗಾಟನ್ ಐಡೆಂಟಿಫೈಡ್ ವಿತ್ ಥಿಂಗ್ಸ್ ದಟ್ ಯು ಆರ್ ನಾಟ್ ನೀವಲ್ಲದೇ ಇರೋದ್ರ ಜೊತೆ ನಿಮ್ಮನ್ನು ಗುರುತಿಸಿಕೊಂಡಿದ್ದೀರ ನೀವಲ್ಲದರ ಜೊತೆ ನಿಮ್ಮನ್ನು ಗುರುತಿಸಿಕೊಂಡ ಕೂಡಲೇ ಮನಸ್ಸಿನ ಲೂಸ್ ಮೋಷನ್ ತಪ್ಪಿಸಕ್ಕಾಗಲ್ಲ ಮನಸ್ಸಿಗೆ ಅದು ಕೆಟ್ಟ ಆಹಾರ ನೀವೇನೇ ಮಾಡಿದ್ರೂ ಅದು ನಿರಂತರ ಓಡುತ್ತೆ ಯಾವ ಧ್ಯಾನನಾದರೂ ಮಾಡಿ ಶಿವ ಅನ್ನೇ ರಾಮ ಅನ್ನೇ ಅದು ನಿಲ್ಲೋದಿಲ್ಲ ಅದು ನಿಂತಿಲ್ಲ ಅಲ್ವಾ ಯಾಕಂದರೆ ಕೆಟ್ಟ ಆಹಾರ ತಿಂತಿದ್ದೀರಿ ಪ್ರತಿದಿನ ಹೆಚ್ಚು ಹೆಚ್ಚು ವಿಷಯಗಳೊಂದಿಗೆ ಗುರುತಿಸ್ಕೊಳ್ತಿದ್ದೀರಿ ಜೊತೆಗೆ ಮನಸ್ಸನ್ನು ನಿಲ್ಲಿಸಬೇಕು ಅಂತೀರಿ ನೀವು ಯಾವ ರೀತಿ ಸರ್ಕಸ್ ಮಾಡಿದರೂ ಅದು ನಿಲ್ಲಲ್ಲ ನೀವು ಗುರುತಿಸ್ಕೊಳ್ಳೋದನ್ನು ನಿಲ್ಲಿಸಿದರೆ ಯಾವುದು ನೀವು ಮತ್ತು ಯಾವುದು ನೀವಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಅದರಿಂದ
ಒಂದು ಚಿಕ್ಕ ಅಂತರ ಕಾಯ್ದುಕೊಂಡ್ರೆ ಮನಸ್ಸು ನಿಶ್ಚಲವಾಗುತ್ತೆ. ಬೇಕಾದರೆ ಬಳಸಬಹುದು, ಇಲ್ಲಾಂದರೆ ಹಾಗೆ ಇಟ್ಕೋಬಹುದು. ಈಗ ನನ್ನ ಕೈ ಇಲ್ಲಿದೆ, ಬೇಕಾದಾಗ ಚಲಿಸಬಹುದು, ಇಲ್ಲಾಂದರೆ ಹಾಗೆ ಇಟ್ಕೋಬಹುದು. ಇದು ಉಪಯುಕ್ತ ಕೈ. ಒಂದು ವೇಳೆ ಇದು ಹೀಗೆ ಕುಪ್ಪಳಿಸಿದರೆ, ಏನೋ ರೋಗ ಇದೆ ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ವಾ? ಹೌದೋ ಅಲ್ವೋ? ಕೈ ಕುಪ್ಪಳಿಸಿದರೆ ಅದು ರೋಗ ಅಂತ ನಿಮಗೆ ಗೊತ್ತು, ಅದೇ ಮನಸ್ಸು ಕುಪ್ಪಳಿಸಿದರೆ ಅದು ರೋಗನೂ ಅಲ್ವೋ? ಹಾಂ, ರೋಗ ಬಂದಿರೋದು ನಿರಂತರವಾದ ಅನುಚಿತ ಆಹಾರದಿಂದ. ನೀವು ನಿಮ್ಮ ಮನಸ್ಸಿಗೆ ನಾನು ಅದು ಇದು ಅದು ಇದು ಅಂತೀರಿ, ಅದಕ್ಕೆ ಲೂಸ್ ಮೋಷನ್ ಆಗ್ತಿದೆ. ಅದಕ್ಕೆ ಅನುಚಿತ ಆಹಾರ ಕೊಡೋದು ನಿಲ್ಲಿಸಿ, ಸ್ಪಷ್ಟವಾಗಿ ನೋಡಿ. ನೀವು ಏನು ಅನ್ನೋದು ಗೊತ್ತಿಲ್ಲದೆ ಇದ್ದರೂ ಕೊನೆ ಪಕ್ಷ ನೀವು ಏನು ಅಲ್ಲ ಅನ್ನೋದು ಗೊತ್ತಿದೆ ಅಲ್ವಾ? ಅಷ್ಟನ್ನು ಮಾಡಿ. ಇವತ್ತು ಮಲಗೋಕ್ಕೆ ಮೊದಲು ಹಾಸಿಗೆ ಮೇಲೆ ಕುಳಿತು ನೀವು ಅಲ್ಲದೆ ಇರೋದನ್ನೆಲ್ಲ ಪಕ್ಕಕ್ಕಿಡಿ. ನೀವು ವಾಸಿಸ್ತಿರೋ ಈ ಮನೆ ಇದು ನಾನಾ ಅಲ್ಲ? ಪ್ರೀತಿಸೋ ಪೋಷಕರು, ಅಪ್ಪ ಅಮ್ಮ, ಗಂಡ ಹೆಂಡತಿ ಅಥವಾ ಮಕ್ಕಳು, ಎಲ್ಲರೂ ಒಳ್ಳೆಯವರು. ಆದರೆ ಇದು ನಾನಾ ಅಲ್ಲ? ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡಿದ್ದೀನಿ, ಇದು ನಾನಾ ಅಲ್ಲ? ನನ್ನ ದೇಹ ನನಗಿಷ್ಟ, ಆದರೆ ಇದು ನಾನಾ ಅಲ್ಲ? ನನಗೀಗ ಅನೇಕ ಯೋಚನೆಗಳಿವೆ, ಇದು ನಾನಾ ಅಲ್ಲ? ನನ್ನಲ್ಲಿ ಅದ್ಭುತ ಭಾವನೆಗಳಿವೆ, ಇದು ನಾನಾ ಅಲ್ಲ? ಈ ರೀತಿ ನೀವು ಅಲ್ಲದೇ ಇರೋ ಎಲ್ಲವನ್ನೂ ಮಲಗೋದಿಕ್ಕೆ ಮೊದಲು ಕೆಳಗಿಟ್ಟು ನಿದ್ರೆ ಮಾಡಿ. ನಾಳೆ ಬೆಳಗ್ಗೆ ಇವತ್ತಿಗಿಂತ ಹೆಚ್ಚು ತೀವ್ರತೆಯಲ್ಲಿ ಎದ್ದೇಳ್ತೀರಿ. ಪ್ರತಿದಿನ ಇದನ್ನು ಮಾಡಿ. ಸ್ವಲ್ಪ ಸಮಯ ಆದಮೇಲೆ ನೀವಿಲ್ಲಿ ಸುಮ್ಮನೆ ಕೂತ್ರೆ ನಿಮ್ಮ ಸುತ್ತ ಇರೋದೆಲ್ಲ ಅನುರಣಿಸುತ್ತೆ. ನಿಜ? ಕೆಲ ವರ್ಷಗಳ ಹಿಂದೆ ನಾನು ಅಮೆರಿಕದಲ್ಲಿದ್ದೆ. ಮತ್ತೆ ಇದು ಅಮೆರಿಕನ್ನರ ಸಾಮಾನ್ಯ ಪ್ರಶ್ನೆ. ಒಬ್ಬರು ಮಹಿಳೆ ಬಂದರು, ಬಹಳ ಕೋಪದಲ್ಲಿದ್ದರು. ಕಳೆದ 35 ವರ್ಷಗಳಿಂದ ಯೋಗ ಮಾಡ್ತಿದ್ದೀನಿ, ಏನೂ ಆಗಿಲ್ಲ. ಆದರೆ ನೀವು ಹೋಗಿ ಸುಮ್ಮನೆ ಬಂಡೆ ಮೇಲೆ ಕುಳಿತ್ರಿ, ನಿಮಗೆಲ್ಲ ಆಯಿತು. ಇದು ಅನ್ಯಾಯ. ಎಲ್ಲಿದೆ ಆ ಹಾಳಾದ ಬಂಡೆ? She thinks it's the rock which did it. ಅದನ್ನು ಮಾಡಿದ್ದು ಕಲ್ಲು ಬಂಡೆ ಅದ್ದುಕೊಂಡಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾಡಿದ ಒಂದೇ ಸಾಧನೆ ಅಂದರೆ ಬಹಳ ಚಿಕ್ಕ ವಯಸ್ಸಿನಿಂದಲೂ ನಾನು ಎಲ್ಲರ ಜೊತೆ ಸಕ್ರಿಯವಾಗಿ ತೊಡಗಿಕೊಂಡಿದ್ದರೂ ಕೂಡ ಯಾವತ್ತೂ ನಾನು ನನ್ನ ತಂದೆ ತಾಯಿ, ಒಡಹುಟ್ಟಿದವರು ಅಥವಾ ನನಗಿದ್ದ ಅನೇಕ ಸ್ನೇಹಿತರ ಜೊತೆ ಅಥವಾ ಸಮಾಜ, ಮತ, ದೇಶ ಅಥವಾ ನನ್ನ ಸುತ್ತ ಇದ್ದ ಯಾವುದರ ಜೊತೆನೂ ನನ್ನನ್ನು ಗುರುತಿಸಿಕೊಳ್ಳಲಿಲ್ಲ. ತೊಡಗಿಕೊಂಡಿರಲಿಲ್ಲ ಅಂತಲ್ಲ, ತುಂಬ ತೊಡಗಿಕೊಂಡು ಸಕ್ರಿಯವಾಗಿದ್ದೆ. ಇವತ್ತಿಗೂ ಸಕ್ರಿಯವಾಗಿ ತೊಡಗಿಕೊಂಡಿದ್ದೀನಿ, ಆದರೆ ಗುರುತಿಸಿಕೊಂಡಿಲ್ಲ. ನೀವು ಯಾವುದರ ಜೊತೆನೂ ಗುರುತಿಸಿಕೊಳ್ಳಲಿಲ್ಲ ಅಂದರೆ ತೀವ್ರವಾಗೋಕ್ಕೆ ಸಾಕಷ್ಟು ಶಕ್ತಿ ಇದರಲ್ಲಿ ಇದೆ. ನೀವಿದ್ದನ್ನ ಅರ್ಥ ಮಾಡಿಕೊಳ್ಳಿ. ನೀವು ಇಲ್ಲಿ ಕೂತಿದ್ದ ಹಾಗೇನೆ ಈ ದೇಹದಲ್ಲಿ ನಿಮ್ಮ ಪ್ರಾಣಶಕ್ತಿ ಎಷ್ಟೆಲ್ಲ ಕೆಲಸ ಮಾಡ್ತಿದೆ. ಅದು ಮಾಡ್ತಿರೋ ಚಟುವಟಿಕೆ ಸಂಕೀರ್ಣತೆ ನಿಮಗೆ ಗೊತ್ತಾ? ದೇಹದ ಪ್ರತಿ ಜೀವಕೋಶ, ನಿಮ್ಮ ಲಿವರ್, ಕಿಡ್ನಿ, ಸ್ಪ್ಲೀನ್ ಏನೆಲ್ಲ ಮಾಡ್ತಿದೆ. ಇವತ್ತಿಗೂ ನಮಗದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ. ಎಸ್, ನೀವಿಲ್ಲಿ ಕೂತಿದ್ದ ಹಾಗೇನೆ ಈ ಶಕ್ತಿ ಎಷ್ಟೆಲ್ಲ ಕೆಲಸ ಮಾಡ್ತಿದೆ ನೋಡಿ. ಇದೆಲ್ಲ ಮಾಡೋಕ್ಕೆ ಖಂಡಿತವಾಗಿ ಅದು ತೀವ್ರವಾಗಿದೆ. ನಿಮಗದನ್ನು ಅನುಭವಿಸೋಕೆ ಆಗ್ತಿಲ್ಲ, ಯಾಕಂದರೆ ಲೂಸ್ ಮೋಷನ್ ಆಗ್ತಿದೆ. ನಿಮಗೆ ಲೂಸ್ ಮೋಷನ್ ಆದಾಗ ಹೀಗೆ ಅನಿಸುತ್ತೆ ಅಲ್ವಾ? ಹೌದೋ ಅಲ್ವೋ? ಅಷ್ಟೇ ವಿಷಯ. ಲೂಸ್ ಮೋಷನ್ ನಿಲ್ಲಿಸಿ. ಕೆಟ್ಟ ಆಹಾರ ನಿಲ್ಲಿಸಿದರೆ ಲೂಸ್ ಮೋಷನ್ ನಿಲ್ಲುತ್ತೆ. ಅದು ಒಮ್ಮೆ ನಿಂತರೆ ಇಲ್ಲಿ ಕೂತು ತೀವ್ರವಾಗಿ ಅನುರಣಿಸೋಕೆ ಬೇಕಾದಷ್ಟು ಶಕ್ತಿ ಇದರಲ್ಲಿದೆ.